ಪಾಪ ಗೆಕಿ ಚುಚ್ತದರ್ಲ ಯಾಕೆ ಅದು ಕಿವಿ ಚುಚ್ಚೋದು ನನಗೆ ಗೊತ್ತು ಪಾಪಗೆ ಒಳ್ಳೆದಾಗ್ಲಿ ಅಂತ ತಾನೆ ಅಶ್ಯೂ ನನ್ನ ರಾಜಗೆ ಎಲ್ಲ ಗೊತ್ತಲ್ಲಪ್ಪ ನೀನು ಹೇಳಿದ ಕರೆಕ್ಟ್ ಪುಟ್ಟ ಕಿವಿ ಚುಚ್ಚಿದ್ರೆ ಪಾಪಗೆ ಒಳ್ಳೆದಾಗುತ್ತೆ ಮತ್ತೆ ನನಗೆ ಯಾಕೆ ಚುಚ್ಚಿಲ್ಲ ನನಗೂ ಒಳ್ಳೆದಾಗದ ಬೇಡವಾ अज्जी पापु किवी चुच्चुस्तरल आग नन किवी चुच्च केळु अम्मंगे प्लीज आदि ईग नीन किवी चुच्चुस्कोंड्रे तुंबा नोवागुत्ते पुट्ट नोड़ नानी टॉयस बिस्केट चॉकलेट्स तक आयता नन नो पापग नोलवा बेकुंद्रे बेकु अस्ते अम्मंग आयतु पुट नानु आरती हेल्ती नीन अद्र बे तले केड़स्को बेड आयता चाण मरियल नहीं अर्ध गंटे ब्रेक मे बी सर डायरेक्टर कायता ब्रेक मे आगे पैकअप नन बरक अय्यो याक्री नानी और विषय बिड़ो नन नोड़ता है शूटिंग इलाद बेड़ अन्सते नीन नीव के अस्ट हत्र आगोगिया
ಐ ರಿಯಲಿ ಲವ್ ಯು. ಎಲ್ಲರೂ ಬೇಗ ಬೇಗ ಊಟ ಮಾಡ್ಕೊಳ್ರಪ್ಪ. ಸರ್ ಒಂದ್ ನಿಮಿಷ ಹೇಳಿ ಮೇಡಮ್. ಇಲ್ಲಿ ಪ್ರೊಡಕ್ಷನ್ ಅವ್ರು ಎಲ್ಲಿದ್ದಾರೆ? ಒಂದ್ ನಿಮಿಷ ಹೇಳಿ ಪ್ರೊಡಕ್ಷನ್. ಹೇಳಿ ಸರ್. ಕೇಳಪ್ಪ ಏ ಮೇಡಮ್, ಇದನ್ನ ಶಶಾಂಕ್ ಅವ್ರಿಗೆ ಕೊಟ್ಬಿಡಿ. ಸರಿ ಮೇಡಮ್, ಥ್ಯಾಂಕ್ಸ್. ಏನಾಯ್ತು ಸರ್? ನಿಮ್ಮ ಮನೆಯಿಂದ ಊಟ ಬಂದಿದೆ. ಮನೆಯಿಂದ ಊಟನ? ಅವಳು ಬೇಡ ಅಂತ ಹೇಳಿದ್ರು ಕಳಿಸಿದಾಳ. ಮತ್ತೆ ಏನಾದ್ರು ಕಳಿಸಿರ್ಬೋದಾ? ಪ್ರತಿ ತುತ್ತಲ್ಲೂ ನನ್ನ ಪ್ರೀತಿಯನ್ನು ಬೆರೆಸಿ ಪ್ರೇಮದ ಒಡೆಯನ್ಗೆ ಕಳಿಸಿದ್ದೀನಿ. ಯಾಕೆ ಸರ್ ಎದ್ಬಿಟ್ರಿ? ನಮ್ಮ ಜೊತೆ ಊಟ ಮಾಡಲ್ವಾ? ನಾವು ನಿಮ್ಮ ಜೊತೆ ಊಟ ಮಾಡೋಣ ಅಂತ ಬಂದು ಕೂತಿದ್ದೀವಿ, ನೀವು ನೋಡಿದ್ರೆ ಎದ್ದೋಗ್ತಿದ್ದೀರಲ್ಲ. ಮನೆಯಿಂದ ಊಟ ಬಂದಿರುತ್ತೆ, ಏನಿರುತ್ತೆ ಏನ ಅಲ್ವ ಸರ್? ಬನ್ನಿ ಸರ್, ಏನಿದ್ರು ಪರವಾಗಿಲ್ಲ, ನಮ್ಮ ಜೊತೆ ಊಟ ಮಾಡೋಣ. ಕೂತ್ಕೊಳ್ಳಿ 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 ಸರ್ ಕೂತ್ಕೊಳ್ಳಿ, ನೋಡೋಣ ಅದೆಲ್ಲ ಆಮೇಲೆ. ಕೊನೆ ಬಾಕ್ಸ್ ಓಪನ್ ಆಯಿತು ಅಂದರೆ ಊಟ ಚೆನ್ನಾಗಿತ್ತು, ಮುಗೀತು ಅಂತ ಅರ್ಥ ಅಲ್ವಾ ಡಿಯರ್? ತೊಳಿ ಸರ್ ನೀರು. ಥ್ಯಾಂಕ್ಸ್. ನಾನು ನಿಮ್ಮನ್ನೇ ನೋಡ್ತಾ ಇದ್ದೀನಿ. ಕಿಲಿಗೆ ಬಂದ್ಲು ಯಾಕಿದೆಲ್ಲ ಮಾಡ್ತಾ ಇದ್ದೀನಿ ನೀನು? ಮನೆಯಿಂದ ಊಟ ತರದ್ ಬೇಡ ಅಂತ ಹೇಳಿರ್ಲಿಲ್ವಾ? ಡಬ್ಬಿ ಕಳ್ಸೋದು, ಅದ್ರಲ್ಲಿ ಚೀಟಿ ಇಡೋದು, ನೋಡೋದ್ ನನ್ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ವಾ? ತಪ್ಪು ತಿಳ್ಕೊಳ್ತಾರ? ಯಾಕೆ ಇರೋ ಸಂಬಂಧನ ಮುಚ್ಚಿಡೋ ಅಂತ ಅವಶ್ಯಕತೆ ಏನಿದೆ? ಯಾರಾದ್ರೂ ಕೇಳಿದ್ರೆ ಸಂಕೋಚ ಇಲ್ದಿರ ಹೇಳಿ ಅವಳು ನನ್ನ ಹೆಂಡತಿ ಅಂತ, ಅದ್ರೊಳಗೆ ಏನಿದೆ ಗುಟ್ಟು? ಯಾಕೆ ಬಂದಿದ್ಯಾ ನೀನೀಗ? ನನ್ನ ಜೀವನದಲ್ಲಿ ಮೊದಲು ಬಂದಿದ್ದು ನೀನು, ಅದನ್ನ ಮುಂದುವರ್ಸ್ಕೊಂಡು ಹೋಗಕ್ ಬಂದಿರೋಳು ನಾನು. ನನಗದ್ರ ಅವಶ್ಯಕತೆ ಇಲ್ಲ. ಸರಿ, ಯಾವಾಗ ಅವಶ್ಯಕತೆ ಇದೆಯೋ ಅವಾಗಲೇ ಮಾತಾಡ್ತೀನಿ. ಯಾಕೆ ಪ್ರಾಣ ತೆಗಿತಾ ಇದೆಯಾ ನೀನು? ಸುಮ್ಮನೆ ನನ್ನ ಬಿಟ್ಟು ಹೋಗ್ಬಾರ್ದಾ? ಈ ಬುದ್ಧಿ ಕಟ್ಕೊಳ್ಳೋದಕ್ ಮುಂಚೆನೆ ಇರ್ಬೇಕಾಗಿತ್ತು. ಈಗ ಕಟ್ಕೊಂಡಿರೋ ಗಂಡನ ಬಿಟ್ಟಿರೋದಕ್ಕೆ ನನ್ ಕೈಲಾಗಲ್ಲ. ಆಗತ್ತೆ, ಎಲ್ಲ ಆಗತ್ತೆ. ಬೇರೆ ಏನೋ ಉದ್ದೇಶ ಇಟ್ಕೊಂಡು ಬಂದಿದ್ಯಾ ನೀನು? ಇಲ್ಲಾಂದ್ರೆ ಇಷ್ಟು ವರ್ಷ ಇಲ್ದಿರೋದು ಈ ಯಾಕೆ ಬರ್ತಾ ಇದ್ದೆ? ಎಷ್ಟು ವರ್ಷ ಗಂಡನ್ ಬಿಟ್ಟವಳು ಅಂತ ಹೇಳಿ ಇರ್ಲಿ ನೋಡು. ಇಲ್ಲಿ ನನಗೆ ನಂದೇ ಆದ ಮರ್ಯಾದೆ ಇದೆ. ಈ ಥರ ನಾವಿಬ್ರು ಮಾತಾಡ್ತಾ ಇರೋದು ನೋಡಿದ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ. ನನ್ನ ಹೆಸರು ಹಾಳು, ನಿನ್ನ ಹೆಸರು ಹಾಳು. ಹೆಂಡತಿ ಜೊತೆ ಮಾತಾಡಿದ್ರೆ ಹೆಸರು ಹಾಳಾಗತ್ತಾ? ಹೆಂಡತಿ ಹೆಂಡತಿ ಅಂತ ಪದೇ ಪದೇ ಹೇಳ, ನನ್ನ ತಲೆ ತಿದ್ಬೇಡ. ಯಾಕೆ ಬಂದಿದ್ಯಾ ನೀನು? ದುಡ್ಡು ಬೇಕಾ ನಿನಗೆ? ಎಷ್ಟು ಬೇಕು ಹೇಳು, ಕೊಟ್ಬಿಡ್ತೀನಿ.
ದುಡ್ಡು ಬೇಡ ನನಗೆ ನೀನು ಬೇಕು ನೀನು ದುಡ್ಕೊಂಡು ಮನೆಗೆ ಬಂದಾಗ ಬಿಸಿ ಬಿಸಿ ಕಾಫಿ ಕೊಡಬೇಕು ನನಗೆ ಹೊತ್ತ ಹೊತ್ತಿಗೆ ಊಟ ಮಾಡಿ ಹಾಕಬೇಕು ನನ್ನ ಜೀವನ ಬೇಕು ಗೃಹಿಣಿ ಸ್ಥಾನ ಬೇಕು ನೀನು ಬೇಕು ನಾನು ಅದೆಲ್ಲ ಕೊಡಕ ಆಗಲ್ಲ ನಾನು ಅದನ್ನ ಪಡ್ಕೊಂಡೆ ಪಡ್ಕೋತೀನಿ ನೋಡು ಯಾಕೆ ಹಾಗೆ ನೋಡ್ತಾ ಇದ್ದೀಯ ನನ್ನ ನೋಡಕ್ಕೆ ಚೆನ್ನಾಗಿದ್ಯಾ ನೋಡ್ತಾ ಇದ್ದೀನಿ ತಪ್ಪ ಯಾಕ್ರಿ ನನ್ನ ಹಾಗೆ ನೋಡ್ತಾ ಇದ್ದೀರಾ ನೋಡಕ್ಕೆ ಚೆನ್ನಾಗಿದ್ದೀರಾ ನೋಡ್ತಾ ಇದ್ದೀನಿ ತಪ್ಪ ಹಾಗಂತ ರೋಡಲ್ಲಿ ಹೋಗೋ ಬರೋರ್ನೆಲ್ಲ ನೋಡ್ತಾ ಇರ್ತೀರಾ ನಿಮ್ಮನ್ನ ಮಾತ್ರ ನನ್ನ ಮುಗ್ದಲ್ಲಿ ಏನು ಕೋತಿ ಕುಣಿತಾ ಇದೆಯಾ ಪ್ರೀತಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿತ್ತಲ್ವಾ ನನಗೆ ಅದೆಲ್ಲ ಯಾವುದು ನೆನಪಿಲ್ಲ ಇನ್ನೇನು ಕೆಲಸ ಇದೆ ನಾನು ರಾತ್ರಿ ಮನೆಗೆ ಬರೋದ್ರೊಳಗೆ ನೀನು ನಮ್ಮಲ್ಲಿ ಇರಬಾರದು ಹೊರಟೋಗಿರಬೇಕು ಶಕ್ಕು ಎಲ್ಲೆಲ್ಲಿ ಅಂತ ನಿನ್ನ ಹುಡುಕೋದೆ ಇಡೀ ಮನೆ ಹುಡ್ಕೊಂಡು ಬಂದೆ ನಾನು ನೀ ನೋಡಿದ್ರೆ ಇಲ್ಲಿದ್ಯಾ ಏನು ಇವತ್ತು ಅಪರೂಪಕ್ಕೆ ನೀವು ನನ್ನನ್ನು ಹುಡುಕೋದು ಸುದ್ದಿನೇ ಆಗಿದೆ ಕಡೆ ನಾನು ನಿನಗೆ ಒಂದು ಗುಟ್ಟು ಹೇಳಬೇಕು ಗುಟ್ಟ ಅದು ನೀವು ನನಗೆ ಏನೋಪ್ಪ ನಾನು ಶಾಸ್ತ್ರಿಗಳ ಮನೆಗೆ ಹೋಗಿ ಬಂದೆ ನಾಡಿದ್ದು ಒಳ್ಳೆ ದಿನ ಅಂತೆ ಯಾಕೆ ಇವತ್ತು ನಾಳೆ ಒಳ್ಳೆ ದಿನ ಇಲ್ವಂತ ನಾನು ಹೋಗಿ ಕೇಳ್ಕೊಂಡು ಬಂದೆ ನಾಡಿದ್ದು ಒಳ್ಳೆ ದಿನ ಅಂತ ಹೇಳಿದ್ರು ಎರಡು ದಿನ ಕಾಯೋದ್ರಲ್ಲಿ ಏನ್ ಮಹಾ ಅಲ್ವಾ ನಾಡಿದ್ದು ಒಳ್ಳೆ ದಿನ ಅಂತ ಹೇಳಿದ್ರಲ್ಲ ಯಾಕೆ ಪ್ರಸ್ತಕ್ಕೆ ಶಕು ಇಷ್ಟು ದಿನನೇ ಕಾದಿದ್ದೀನಂತೆ ನಾಡಿದ್ವರೆಗೂ ಕಾಯಕ್ಕಾಗಲ್ವೇನೆ ಅದಕ್ಕೆ ಏನಾಯ್ತು ನಿನಗೆ ಅದು ಈ ವಯಸ್ಸಲ್ಲಿ ಮತ್ತೆ ಪ್ರಸ್ಥಾನ ನೋಡಿ ಜನ ಏನನ್ನಲ್ಲ ಎತ್ತು ಬಿಟ್ಟಾದ್ರೆ ಹೆಂಗಿರ್ಬೇಕು ಗೊತ್ತಾ ಏ ಪ್ರಸ್ಥಾನ ನಮ್ಗಲ್ಲ ಕಣೆ ಮತ್ತೆ ನಮ್ ಶಶಾಂಕ್ ಮೇರಿಗೂ ಯಾಕೆ ಶಕು ಒಳ್ಳೆ ಕರೆಂಟ್ ಹೊಡೆದು ಕಾಗೆ ತರ ನಿಂತು ಬಿಟ್ಟೆ ಶಕು ಅಜ್ಜಿ ನೋಡಿ ಇಲ್ಲಿ ಏನಾದಿ ಕೆಲಸ ಮಾಡ್ತಿರುವಾಗ ನಿಂದು ನೀವಿದ್ನ ನೋಡಿದ್ರೆ ಕೆಲಸ ಮಾಡದ ನಿಲ್ಸ್ಬಿಡ್ತೀರಾ ಏನಂಥದ್ದು ಏನು ಇಲ್ವಲ್ಲೋ ಕೆಲಸ ಮಾಡಕ್ಕೂ ಬಿಡಲ್ಲ ನೀನು ಒಳ್ಳೆ ಹುಡ್ಗ ಏನು ಇಲ್ವಾ ನೋಡಿಲಿ ನೋಡಿದ್ರಾ ನಾನು ಇಂತರ ಅಲ್ಲ ಗಂಚಾಟು ಡಿಶುಂ ಕಿವಿಗೆ ಸರಕ್ಕಂತ ಅಪ್ಪನ ಕಲ್ ರಿಂಗ್ ಹಾಕ್ಸ್ಕೊಂಬಿಟ್ಟೆ ಈ ತರ ಹಾಕ್ಸ್ಕೊಂಡ್ರೆ ವಾಂತಿನೂ ಬರಲ್ಲ ಜ್ವರನೂ ಬರಲ್ಲ ಹೆಂಗೆ ಯಾವಾಗ ಹೋಗಿದ್ರು ನನಗೆ ಹೇಳಲೇ ಇಲ್ಲ ಆಗ್ಲೇ ಅಪ್ಪ ನನ್ನ ಒಬ್ಬನೇ ಕರ್ಕೊಂಡು ಹೋಗಿದ್ರು
ಹೇಗಿದೆ ನನ್ನ ರಿಂಗೋ? ಓ ತುಂಬಾ ಚೆನ್ನಾಗಿದೆ. ನಿಮ್ಮ ಅಪ್ಪನೇ ಕರ್ಕೊಂಡು ಹೋಗಿ ಸುಚಿದ್ರು ಅಂತ ಕೇಳಬೇಕಾ? ಬಹಳ ಚೆನ್ನಾಗಿದೆ. ಆಯ್ತಪ್ಪ, ನಾನು ಅಮ್ಮನ ಕರ್ಕೊಂಡು ಬರ್ತೀನಿ. ಅಜ್ಜಿ, ಫಸ್ಟ್ ಚುಚ್ಚಿದ್ದು ಆದಿತ್ಯಂಗೆ, ಸೆಕೆಂಡ್ ಪಾಪುಗೆ. ಹೌದು, ಫಸ್ಟ್ ಚುಚ್ಚಿದ್ದು ನಮ್ ಆದಿತ್ಯಂಗೆ, ಆಮೇಲೆ ಪಾಪುಗೆ. ಈಗ ಹೋಗಿ ಮಮ್ಮಿಗೆ ತೋರ್ಸಮ್ಮ. ಓಡು, ಪಾಪುಗೂ ತೋರಿಸ್ತೀನಿ. ಹುಷಾರಾಗಿ. ಆಯ್ತು, ಓಕೆ. ಏನಿತ್ ಸೂರ್ಯ, ಈಗ ಅವನ ಕಿವಿ ಚುಚ್ಚಿಸ್ಬೇಕಾಗಿತ್ತಾ? ನಿನಗ್ ಮಾಡಕ್ ಕೆಲ್ಸ ಇಲ್ಲ ಅಷ್ಟೇ. ಈಗಂತದ್ ಏನಾಯ್ತಮ್ಮ, ಕಿವಿ ಚುಚ್ಚಿರ್ಲಿಲ್ಲ, ನಾನು ಹೋಗಿ ಚುಚ್ಚಿಸ್ಕೊಂಡ್ ಬಂದೆ. ನೋಡಿ ಎಷ್ಟ್ ಖುಷಿ ಖುಷಿಯಾಗಿದ್ದಾನೆ. ಈ ಖುಷಿಗೆ ಬೆಲೆ ಕಟ್ಟಕ್ಕಾಗತ್ತಮ್ಮ. ಅವನ್ ಹೀಗೆ ನಗ್ನಾಗ್ತಾ ಇದ್ರೆ ಅಷ್ಟೇ ಸಾಕು. ನೀನ್ ಇವಾಗ ಅವನಿಗೆ ಕಿವಿ ಚುಚ್ಚಿದೀಯಾ, ನಾಳೆ ಫಂಕ್ಷನ್ ಅಲ್ಲಿ ಕಿವಿ ನೋವು ಜಾಸ್ತಿ ಆಗಿ ಜ್ವರ ಬಂದ ಅವ್ನು ಮಲಗಿದ್ರೆ ಅವನು ತಡ್ಕೊಳಕ್ ಆಗತ್ತಾ? ಅಮ್ಮ, ಅಂತದೆಲ್ಲ ಏನು ಆಗಲ್ಲ, ಪ್ರಿಕಾಷನ್ ತಗೊಂಡಿದ್ದಾರೆ. ನೀವ್ ಯೋಚನೆ ಮಾಡಿ. ಏನೋಪ್ಪ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಎಲ್ಲ ನಿಮ್ ಇಷ್ಟದಾಗೆ ಮಾಡ್ಕೊಳ್ಳಿ. ಇಲ್ಲಿ ನನ್ನ ಇಷ್ಟ ನಿಮ್ ಇಷ್ಟ ಇಲ್ಲ ಅಮ್ಮ, ಅವನಿಷ್ಟ ಅಷ್ಟೇ. ಈಗ ಅವನಿಗೆ ಕಿವಿ ಚುಚ್ಚದೆ ಇದ್ರೆ ಏನಾಗ್ತಿತ್ತು? ನಾಳೆ ಶಾಸ್ತ್ರ ಮಾಡುವಾಗ ಸ್ವಲ್ಪ ತಳ್ತಿದ್ದ, ಆಮೇಲೆ ಸರಿ ಹೋಗ್ತಿದ್ದ ಅಲ್ವಾ? ಅಮ್ಮ, ಈಗ ಯಾಕೆ ಇದನ್ನ ದೊಡ್ಡದ್ ಮಾಡ್ತಾ ಇರಾ? ನೋಡಿ, ಅವನು ಖುಷಿಯಾಗಿದ್ದಾನೆ, ನಾನು ಖುಷಿಯಾಗಿದ್ದೀನಿ, ಎಲ್ರು ಖುಷಿಯಾಗಿದ್ದೀವಿ, ಅದೇ ಮುಖ್ಯ. ನೀವು ಸ್ವಲ್ಪ ಆರಾಮಾಗಿರಿ, ಯೋಚನೆ ಮಾಡಿ. ಮಾತಾಡ, ಪಾಪು ಮಲಗ್ತಾ ಇದೆ. ಎಷ್ಟೊಂದ್ ಚೆನ್ನಾಗಿದ್ಯೋ, ಯಾರ ಜೊತೆ ಹೋಗಿದ್ದೆ ನೀನು? ಅಪ್ಪನ ಜೊತೆ ಹೋಗಿದ್ಯಾ? ಮತ್ತೆ ಹೇಗಿದೆ ನನ್ ಸ್ಟೈಲ್? ಸೂಪರ್ ಆಗಿದೆ ಕಣೋ, ನನ್ ದೃಷ್ಟಿನ ತಾಗುತ್ತೆ. ಅಲ್ಲ, ನನ್ಗ್ಯಾಕೋ ಹೇಳೋಗಿಲ್ಲ ನೀನು? ನಿನಗೇನಮ್ಮ, ನನಗೆ ಗೊತ್ತಿರ್ಲಿಲ್ಲ. ಅಪ್ಪ ಆಚೆ ಹೋಗೋಣ ಬಾ ಅಂತ ಕರೆದ್ರು, ನೋಡಿದ್ರೆ ಕಿವಿ ಚುಚ್ಚಿದ್ರು, ಗನ್ಶಾಟ್ ನೋಡಿದ್ರು. ಯಾವ್ದು ಬೇಕೋ ಕಿವಿಯೆಲ್ಲ ಸೆಲೆಕ್ಟ್ ಮಾಡು ಅಂದ್ರು ಅಪ್ಪ. ನಾನು ಈ ಸೆಲೆಕ್ಟ್ ಮಾಡಿದೆ ಹೆಂಗಿದೆ? ಸಖತ್ತಾಗಿದೆ ಕಣೋ, ನಿನ್ ಹಾಗೆ ಮುದ್ದು ಮುದ್ದಾಗಿದೆ. ಅಪ್ಪ ಹೇಳಿ. ಅಮ್ಮ ಅಪ್ಪ ಹೇಳಿದ್ರು ಅಮ್ಮಂಗೆ ಕಿವಿಯೊಳ್ಳೆ ತೋರಿಸ್ಕೊಂಬಾ ಅಂತ, ಅದಕ್ಕೆ ನಾನು ನೋಡ್ಕೊಂಬಂದೆ. ಈಗ ಖುಷಿ ಆಯ್ತಲ್ವಾ ನಿಂಗೆ? ಯಾಕೋ? ನನ್ ಕಿವಿಯೆಲ್ಲ ಚುಚ್ಚಾಯ್ತು. ಆದ್ರೆ ಹೆಸರು? ಹೆಸರು ನಿಂಗೆ ಈಗಾಗಲೇ ಇಟ್ಟಾಗಿದ್ದಲ್ಲ, ಆದಿತ್ಯ ಅಂತ. ಮತ್ ಹೊಸ ಹೆಸರು ಬೇರೆ ಇಡ್ಬೇಕಾ ನಿಂಗೆ? ನನ್ ಚಿಕ್ಕ ವಯಸ್ಸಿರ್ಬೇಕಾದ್ರೆ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡಿ ಹೆಸರಿಟ್ರಾ? ಇಲ್ಲ ತಾನೇ, ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡಿ ಹೆಸರಿಡಿ. ಪಾಪುಗ್ ಮಾತ್ರ ಮಾಡ್ತೀರಾ? ಎಲ್ಲದಕ್ಕೂ ಪಾಪು ಪಾಪು ಅಂತ ಹೇಳಿದ್ರೆ ಹೇಗೆ ಆದಿತ್ಯ? ನಿನ್ ಕಿವಿ ಚುಚ್ಚಬೇಕು ಅಂತ ಹೇಳ್ದೆ, ಕಿವಿ ಚುಚ್ಚಾಯ್ತು, ಇನ್ ಹಠ ಮಾಡ್ಬಾರ್ದು ನೀನು. ನನ್ ಚಿಕ್ಕ ವಯಸ್ಸಿರ್ಬೇಕಾದ್ರೆ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡಿ ನಂಗೆ ಹೆಸರಿಟ್ರಾ? ಅರ್ಥ ಮಾಡ್ಕೊಬಿಟ್ಟ, ಆಗ ನಮ್ಮ ಪರಿಸ್ಥಿತಿ ಸರಿಯಾಗಿರ್ಲಿಲ್ಲ, ತುಂಬಾ ತೊಂದರೆಯಲ್ಲಿದ್ವಿ. ನಿನ್ ನಾಮಕರಣ ಮಾಡೋದಕ್ಕೆ ನಮ್ ಕೈಲಿ ತುಂಬಾ ಕಷ್ಟ ಆಗಿತ್ತು. ಆಗ ನನ್ನ ಹೆಸರಿಟ್ಟಿಲ್ವಾ? ಏನಂತ ಕರೀತಿದ್ರಿ? ನಿನಗೆ ಹೆಸರಿಟ್ವಿ ಕಡೋ, ಆದಿತ್ಯ ಅಂತ. ಆದ್ರೆ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡಿಲ್ಲ ಅಷ್ಟೆ. ನಮ್ಮೂರನ್ನೋರು ನಮಗೆ ಯಾರು ಇದ್ದಿಲ್ಲ ಪುಟ್ಟ, ಅದಕ್ಕೆ ಯಾರು ಬಂದಿಲ್ಲ. ಅದಕ್ಕೆ ನಿನ್ನ ಅಜ್ಜಿ, ತಾತ, ನಾನು ಮೂರು ಜನ ಸೇರಿ ನಿನಗೆ ಆದಿತ್ಯ ಅಂತ ಹೆಸರಿಟ್ವಿ. ಪಾಪು ಗಂಗೆ ಮಾಡಿ